ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಮೂರರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಲ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಇತ್ತೀಚೆಗೆ ಪ್ರಧಾನಿ ಸಲಹೆಗಾರರಾಗಿ ನೇಮಕಗೊಂಡವರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ತರುಣ್ ಕಪೂರ್ ಇಸ್ ದ ರೈಟ್ ಆನ್ಸರು ನೋಡಿ ಇದು ಬಹಳ ಇಂಪ್ರೂವ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದೇ ಥರನಾಗಿ ಪ್ರಶ್ನೆಯನ್ನು ಕೇಳಬಹುದು ಹಾಗಾದರೆ ನಾನು ಯಾಕೆ ಮೇಲೆ ಪ್ರಶ್ನೆಯನ್ನು ಫ್ರೇಮ್ ಮಾಡಿದ್ದೇನೆ ಅಂದರೆ ನೋಡಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಪ್ರಧಾನಿ ಸಲಹೆಗಾರರಾಗಿ ತರುಣ್ ಕಪೂರ್ ನೇಮಕ ಅಂತಕ್ಕಂಥದ್ದು ದ್ಯಾಟ್ ಇಟ್ಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ಇದರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ಪೆಟ್ರೋಲಿಯಂ ಖಾತೆಯ ಮಾಜಿ ಕಾರ್ಯದರ್ಶಿ ತರುಣ್ ಕಪೂರ್ ಪ್ರಧಾನಿ ನರೇಂದ್ರ ಮೋದಿಯವರ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇನ್ನು ಹಿಮಾಚಲ ಪ್ರದೇಶದ ಕೇಡರ್ನ ಹತ್ತೊಂಬತ್ತು ನೂರ ಎಂಬತ್ತೇಳರ ಬ್ಯಾಚನ ಐ ಎ ಎಸ್ ಅಧಿಕಾರಿ ತರುಣ್ ಕಪೂರ್ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಮೂವತ್ತರಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಮೊದಲು ಏನಂದರೆ ಏನಂದ್ರೆ ಹಿಮಾಚಲ ಪ್ರದೇಶದ ಕೇಡರ್ನ ಹತ್ತೊಂಬತ್ತು ನೂರ ಎಂಬತ್ತೇಳರ ಒಂದು ಐ ಎ ಎಸ್ ಅಧಿಕಾರಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದು ನವೆಂಬರು ಮೂವ ನವೆಂಬರ್ ಮೂವತ್ತರಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದರು ಬಟ್ ಇವಾಗ ಇವರ ಒಂದು ನೈಪುಣ್ಯತೆಯನ್ನು ನೋಡಿಬಿಟ್ಟು ಏನು ಮಾಡಿದೆ ಅಂದರೆ ಪ್ರಧಾನಿಯವರ ಸಲಹೆಗಾರರಾಗಿ ನೇಮಕವನ್ನು ಮಾಡಿದ್ದಾರೆ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಸ್ಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ ಭಾರತವು ಜರ್ಮನಿ ದೇಶದೊಂದಿಗೆ ಎಷ್ಟು ಮೌಲ್ಯದ ಹಸಿರು ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ ನೋಡಿರಿ ಮೊದಲನೇ ಆಪ್ಷನ್ನು ಹತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇಸ್ ದ ರೈಟ್ ಆನ್ಸರ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಯಾಕಂದರೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದ್ದೇನೆ ಅಂದರೆ ನೋಡಿ ನ್ಯೂಸ್ ಪೇಪರಲ್ಲಿ ಕೃಷಿ ವಲಯ ಜೀವ ವೈವಿಧ್ಯತೆ ಪರಸ್ಪರ ಸಹಕಾರಕ್ಕೆ ಭಾರತ ಮತ್ತು ಜರ್ಮನಿ ಒಪ್ಪಂದ ಪ್ರಧಾನಿ ಮೋದಿಗೆ ಅದ್ದೂರಿ ಸ್ವಾಗತ ಚಾನ್ಸ್ಲರ್ ಜೊತೆ ದ್ವಿಪಕ್ಷೀಯ ಚರ್ಚೆ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ಆದ್ದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತು ನೋಡಿರಿ ಪ್ರಧಾನಿ ನರೇಂದ್ರ ಮೋದಿಯವರು ಯುರೋಪ್ ಖಂಡಕ್ಕೆ ಏನು ಇದ್ದಾರೆ ಭೇಟಿಯನ್ನು ಇಡ್ತಾ ಇದ್ದಾರೆ ನೋಡಿ ಯುರೋಪ್ ಖಂಡದ ರಾಷ್ಟ್ರಗಳು ಪ್ರಮುಖ ರಾಷ್ಟ್ರಗಳಾದಂಥ ಜರ್ಮನಿ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಯು ಕೆ ಆಗಿರ್ಬೋದು ಮುಂತಾದ ರಾಷ್ಟ್ರಗಳಿಗೆ ಜೊತೆ ದ್ವಿಪಕ್ಷೀಯ ಒಂದು ಮಾತುಕತೆಯನ್ನು ನಡೆಸಲು ಅವರು ಏನಂದ್ರೆ ಈ ಒಂದು ಯುರೋಪ್ ಖಂಡಕ್ಕೆ ಏನು ಮಾಡಿದರೆ ಆ ಒಂದು ಭೇಟಿಯನ್ನು ಆಗ್ತಾ ಇದ್ದಾರೆ ನೋಡಿ ಆದ್ದರಿಂದ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೆ ಇದು ನ್ಯೂಸ್ ಪೇಪರಲ್ಲಿ ಕೂಡ ಕಾಣಿಸ್ಕೊಂಡಿತ್ತು ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರು ಜರ್ಮನಿ ಭೇಟಿ ವೇಳೆ ಉಭಯ ದೇಶಗಳ ನಡುವೆ ಹತ್ತು ಬಿಲಿಯನ್ ಯುರೋಗಳು ಅಥವಾ ಹತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಸ್ವಚ್ಛ ಇಂಧನ ಬಳಕೆ ವ್ಯವಹಾರ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ ಇನ್ನು ಇದರಂತೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತಕ್ಕೆ ಹತ್ತು ಬಿಲಿಯನ್ ನೆರವು ಲಭಿಸಲಿದೆ ಏನೇ ಒಪ್ಪಂದವನ್ನು ಮಾಡಿಕೊಂಡಿದ್ದಾರಲ್ಲ ಭಾರತ ಮತ್ತು ಜರ್ಮನಿ ಸುಸ್ಥಿರ ಅಭಿವೃದ್ಧಿಯಗೋಸ್ಕರ ಅದಕ್ಕೆ ಭಾರತಕ್ಕೆ ಎರಡು ಸಾವಿರದ ಮೂವತ್ತರ ಒಳಗೆ ಹತ್ತು ಬಿಲಿಯನ್ ಡಾಲರ್ ಒಂದು ನೆರವನ್ನು ಸಿಗಲಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇನ್ನು ಉಭಯ ನಾಯಕರು ಜಂಟಿ ಘೋಷಣಾ ಉದ್ದೇಶದಲ್ಲಿ ಹಸಿರು ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲಿ ಪಾಲುಗಾರಿಕೆಗೆ ಒತ್ತುವನ್ನು ನೀಡಲಾಗಿದೆ ಏನು ಒಂದು ಜರ್ಮನಿಗೆ ಭೇಟಿ ಆದರಲ್ಲ ನಮ್ಮ ನರೇಂದ್ರ ಮೋದಿಯವರು ಅಲ್ಲಿ ಏನಂದರೆ ಪ್ರಮುಖವಾಗಿ ಏನು ಒಂದು ಘೋಷಣೆಯನ್ನು ಏನು ಅಂದರೆ ಹಸಿರು ಮತ್ತು ಸುಸ್ಥಿರ ಅಭಿವೃದ್ಧಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ವಿತ್ ಗ್ರೀನ್ ಎನರ್ಜಿ ಇದರ ಬಗ್ಗೆ ಜಾಸ್ತಿ ಏನಾಗಿದೆ ಫೋಕಸ್ ಪಾಯಿಂಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ಜರ್ಮನಿ ಬಗ್ಗೆನೂ ಕೂಡ ನಾವು ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ನೋಡಿರಿ ಜರ್ಮನಿ ಅಂತಕ್ಕಂಥದ್ದು ಇಟ್ ಈಸ್ ದ ನೇಷನ್ ಇನ್ ದ ಯುರೋಪ್ ಕಾಂಟಿನೆಂಟ್ ಯುರೋಪ್ ಖಂಡದಲ್ಲಿ ಬಂದು ಬರ್ತಕ್ಕಂಥ ಒಂದು ದೇಶವಾಗಿದ್ದು ಆ ದೇಶದ ರಾಜಧಾನಿ ಯಾವುದಂದರೆ ಬರ್ಲಿನ್ ಅಂತಕ್ಕಂಥದ್ದು ಅದರ ಒಂದು ಕರೆನ್ಸಿ ಯಾವುದಂದರೆ ಯುರೋ ಅಂತಕ್ಕಂಥದ್ದು ಇನ್ನು ಅದರ ಒಂದು ಅಧ್ಯಕ್ಷರು ಯಾರಾದರೆ ಫ್ರಾಂಕ್ ವಾಲ್ಟರ್ ಅಂತಕ್ಕಂಥವರಿದ್ದಾರೆ ಇನ್ನು ಅಲ್ಲಿ ಕುಲಪತಿ ಅಥವಾ ನಾವು ಚಾನ್ಸ್ಲರ್ ಅಂತ ಕಲಿತೀವಿ ಅದ್ತಾ ಒಲಾಫ್ ಸ್ಕೋಲ್ಜ್ ಅಂತಕ್ಕಂಥವರಿದ್ದಾರೆ ಇನ್ನು ಅಲ್ಲಿಯ ಒಂದು ಶಾಸಕಾಂಗವನ್ನು ನಾವು ಏನು ಕರಿತೀವಿ ಸ್ಟಾಗ್ ಅಂತ ಕರಿತೀವಿ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೋಡಿರಿ ರಾಜಧಾನಿ ಕರೆನ್ಸಿ ಮತ್ತು ಶಾಸಕಾಂಗ ಇಷ್ಟು ನಮಗೆ ಪಕ್ಕಾ ತಲೆಯಲ್ಲಿ ಇರಬೇಕು ಬಿಕಾಸ್ ಇದರ ಮೇಲೆ ಹೊಂದೀಸು ಬರೆಯಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದರೆ ಡೈರೆಕ್ಟಾಗಿ ಕೂಡ ಪ್ರಶ್ನೆಯನ್ನು ಕೇಳಿದಾರೆ ಎಸ್ಗೆ ನಾವು ನೆಕ್ಸ್ಟ್ ನೋಡೋಣ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರಂದರೆ ಮಿಷನ್ ಸಾಗರ್ ಯಾವಾಗ ಜಾರಿಗೆ ತರಲಾಯಿತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಮೊದಲನೇ ಆಪ್ಷನ್ನು ಎರಡು ಸಾವಿರದ ಇಪ್ಪತ್ತು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದರೆ ನೋಡಿರಿ ಮಿಷನ್ ಸಾಗರ್ ಅರ್ಥ ಆಯ್ತಾ ಮಿಷನ್ ಸಾಗರ್ ಒಂಬತ್ತು ಪ್ರದೇಶದಲ್ಲಿ ಎಲ್ಲರಿಗೂ ಭದ್ರತೆ ಬೆಳವಣಿಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಭಾಗವಾಗಿ ಭಾರತವು ತನ್ನ ಭಾರತೀಯ ನೌಕಾಪಡೆಯ ಹಡಗು ಐ ಎನ್ ಎಸ್ ಘರಿಯಾಲ್ ಮೂಲಕ ಶ್ರೀಲಂಕಾಕ್ಕೆ ನಿರ್ಣಾಯಕ ವೈದ್ಯಕೀಯ ಸಹಾಯವನ್ನು ಒದಗಿಸಿದೆ ಅರ್ಥಾಯ್ತ ಮಿಷನ್ ಸಾಗರ ಒಂಬತ್ತರ ಒಂದು ಅಡಿಯಲ್ಲಿ ಏ ಒಂದು ಒಂದು ಇದರ ಒಂದು ಯಾವ ಥೀಮದ ಮೇಲೆ ಕೆಲಸ ಮಾಡ್ತಾಯಿದೆ ಅಂದರೆ ಪ್ರದೇಶದಲ್ಲಿ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆ ಅಡಿಯಲ್ಲಿ ಇದೇನು ಮಾಡ್ತಾ ಇದೆ ಅಂದರೆ ಭಾರತ ತನ್ನ ಭಾರತೀಯ ನೌಕಾಪಡೆ ಹಡಗು ಯಾವುದಂದರೆ ಐ ಎನ್ ಎಸ್ ಗರಿಯಾಲ ಮೂಲಕ ಶ್ರೀಲಂಕಾಕ್ಕೆ ವೈದ್ಯಕೀಯ ಸಹಾಯವನ್ನು ಒದಗಿಸ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು ಅರ್ಥ ಆಯ್ತಾ ಹಾಗಾದರೆ ಮಿಷನ್ ಸಾಗರ ಅಂದರೆ ಏನು ಮಿಷನ್ ಸಾಗರ ಪ್ರದೇಶದ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆ ಇದರ ಥೀಮು ಮಿಷನ್ ಸಾಗರವು ಕೋವಿಡ್ ನೈನ್ಟೀನ್ ಸಂಬಂಧಿತ ಸಹಾಯವನ್ನು ಹಿಂದೂ ಮಹಾಸಾಗರದ ಸಮುದ್ರದ ರಾಜ್ಯಗಳಲ್ಲಿರುವ ದೇಶಗಳಿಗೆ ತಲುಪಿಸುವ ಭಾರತೀಯ ಉಪಕ್ರಮವಾಗಿದೆ ಅಂತ ಮಿಷನ್ ಸಾಗರ್ ಅಂತಕ್ಕಂಥದ್ದು ಇಟ್ ಇಸ್ ಅ ಒನ್ ಆಫ್ ದಿ ಪ್ರೋಗ್ರಾಮರ್ ಒನ್ ಆಫ್ ದಿ ಸ್ಕೀಮ್ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂದೂ ಮಹಾಸಾಗರ ಮತ್ತು ಅದರ ಒಂದು ಸುತ್ತಮುತ್ತ ಅರಬ್ಬಿ ಸಮುದ್ರ ಮತ್ತು ಇನ್ನು ಬಂಗಾಳ ಕೋಲಿಯಲ್ಲಿ ಹತ್ತಿಕೊಂಡಿರತಕ್ಕಂಥ ರಾಜ್ಯಗಳಲ್ಲಿರುವ ದೇಶಗಳಿಗೆ ಏನು ತಲುಪಿಸೋದ್ರೆ ಸಹಾಯವನ್ನು ಏನೇ ಒಂದು ಸಹಾಯ ಆಗಿರ್ಬೋದು ಆ ಸಹಾಯವನ್ನು ತಲುಪಿಸೋದು ಇದರ ಒಂದು ಪ್ರಮುಖ ಉದ್ದೇಶ ಇನ್ನು ಅದಲ್ಲದೆ ಮಿಷನ್ ಸಾಗರ ಇದ್ರದ್ದು ಉದ್ದೇಶ ಏನಂದರೆ ಫಾರ್ ಎಕ್ಸಾಂಪಲ್ಲು ಈಗ ಶ್ರೀಲಂಕಾ ಆಗಿರ್ಬೋದು ಆಮೇಲೆ ತದನಂತರದಲ್ಲಿ ಮಾಲ್ಡೀವ್ಸ್ ಆಗಿರ್ಬೋದು ದೀಸ್ ಆರ್ ದ ನೇಶನ್ಸ್ ಇನ್ ದ ಇಂಡಿಯನ್ ಓಷನ್ಸ್ ಅವುಗಳಿಗೆ ಭಾರತ ಯಾವ ತೀರಿ ಒಂದು ಸಹಾಯವನ್ನು ಒದಗಿಸಬೇಕು ಅನ್ನೋ ಇದರ ಮುಖಾಂತರ ಮಾಡಲಾಗುತ್ತೆ ನೋಡಿದ್ರೆ ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ವೆರಿ ಇಂಪಾರ್ಟೆಂಟ್ ಅರ್ಥ ಆಯಿತಾ ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವನ್ನು ಮಾಡಲಾಯಿತು ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು ಎಷ್ಟಿಗೆ ನಾವು ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಹೇಶ್ ನಗರ್ ಹಾಲ್ಟ್ ರೈಲು ನಿಲ್ದಾಣ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ ಮೊದಲನೇ ಆಪ್ಷನ್ ರಾಜಸ್ಥಾನ್ ಇಸ್ ದ ರೈಟ್ ಆನ್ಸರ್ ನೋಡಿ ನ್ಯೂಸ್ ಪೇಪರಲ್ಲೇ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತಂದರೆ ಕಾ ಬಡಾ ರೈಲು ನಿಲ್ದಾಣಕ್ಕೆ ಮರುನಾಮಕರಣ ಅಂತಕ್ಕಂಥದ್ದು ಮಿಯಾನ್ಕಾ ಬಡ ಒಂದು ರೈಲು ನಿಲ್ದಾಣ ಈ ರೈಲು ನಿಲ್ದಾಣಕ್ಕೆ ಮರುನಾಮಕರಣವನ್ನು ಮಾಡಿದ್ದಾರೆ ಅದೇ ನೋಡಿ ಈಗ ನಮ್ಮ ಎಕ್ಸಾಮಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದರೆ ಈ ರೈಲುಗಳಿಗೆ ಮರುನಾಮಕರಣವನ್ನು ಯಾರು ಮಾಡ್ತಾರ ಇತ್ತೀಚೆಗೆ ಯಾವ ಒಂದು ರೈಲು ನಿಲ್ದಾಣಗಳಿಗೆ ಮರುನಾಮಕರಣವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಆದ್ದರಿಂದ ದಿಸ್ ಆರ್ಟಿಕಲ್ ಬ್ರಿಂಗ್ಸ್ ಅಚ್ ಆ್ಯನ್ ಅಪಾರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಪವರ್ ಅಬ್ ದಿ ಸ್ಟೇಟ್ಸ್ ಆರ್ ಸೆಂಟರ್ ಟು ರೀನೇಮ್ ದಿ ಏನಪ್ಪ ಅಂದ್ರೆ ರೈಲ್ವೆ ಸ್ಟೇಷನ್ಸ್ ಅಂತ ಅರ್ಥ ರೈಲ್ವೆ ಸ್ಟೇಷನ್ಗಳಿಗೆ ಮರುನಾಮಕರಣ ಮಾಡುವ ಅಧಿಕಾರ ಯಾರಿಗಿದೆ ಅಂತಕ್ಕಂಥ ಪ್ರಶ್ನೆ ಹಾಗಾದರೆ ನೋಡಿ ಫಸ್ಟ್ ನಾವು ನ್ಯೂಸ್ ಕಾಂಟೆಕ್ಸ್ಟನ್ನು ತಿಳ್ಕೊಳ್ಳೋಣ ಇತ್ತೀಚೆಗೆ ರಾಜಸ್ಥಾನದ ಬಾರ್ಮರ್ ಜಿಲ್ಲೆಯ ಬಲೋತ್ರಾ ಪ್ರದೇಶದಲ್ಲಿರುವ ಮಿಯಾನ್ಕಾ ಬಡ ರೈಲು ನಿಲ್ದಾಣವನ್ನು ಮಹೇಶ್ ನಗರ ಹಾಲ್ಟ್ ಎಂದು ಮರುನಾಮಕರಣವನ್ನು ಮಾಡಲಾಯಿತು ಅರ್ಥ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಇಸ್ ದ ನ್ಯೂಸ್ ಕಾಂಟೆಕ್ಸ್ಟ್ ಹಾಗಾದರೆ ರೈಲು ನಿಲ್ದಾಣದ ಹೆಸರುಗಳನ್ನು ಹೇಗೆ ಬದಲಾಯಿಸಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಅಧಿಕಾರ ಅಥವಾ ರಾಜ್ಯ ಸರ್ಕಾರಕ್ಕೆ ಇದೆಯನ್ನೋ ಅಧಿಕಾರ ಅಂತಕ್ಕಂಥ ಪ್ರಶ್ನೆ ನೋಡಿರಿ ಪ್ರತಿಯೊಂದು ಟ್ರೈನು ಪ್ರತಿಯೊಂದು ರೈಲು ನಿಲ್ದಾಣಗಳನ್ನು ನಿರ್ವಹಣೆ ಮಾಡೋದು ಇಟ್ ಈಸ್ ದ ಸೆಂಟ್ರಲ್ಸ್ ಸೆಂಟ್ರಲ್ ವಿಷಯದಲ್ಲಿ ಬರುತ್ತೆ ಅದು ಕೇಂದ್ರದಲ್ಲಿ ಬರುತ್ತೆ ಬಟ್ ಆದರೂ ಕೂಡ ಈ ರೈಲು ನಿಲ್ದಾಣಗಳ ಹೆಸರುಗಳನ್ನು ಬದಲಾವಣೆ ಮಾಡೋದು ಅದು ಆಯಾ ರಾಜ್ಯಗಳಿಗೆ ಬಿಟ್ಟು ಕೊಟ್ಟಿರ್ತಕ್ಕಂಥ ವಿಷಯವಾಗಿದೆ ದಿಸ್ ಫ್ಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ರೈಲು ನಿಲ್ದಾಣದ ಹೆಸರನ್ನು ಬದಲಾವಣೆ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ ಬಟ್ ಈ ರೈಲು ನಿಲ್ದಾಣಗಳನ್ನು ನಿರ್ವಹಣೆ ಮಾಡುವುದು ಮ್ಯಾನೇಜ್ ಮಾಡೋದು ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರ ಹತ್ರ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿರಿ ಇತ್ತೀಚೆಗೆ ಕೆಲವೊಂದು ನ್ಯೂಸಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಮರುನಾಮಕರಣಗಳ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ರೈಲು ನಿಲ್ದಾಣಗಳದು ನೋಡಿರಿ ಹಬೀಬ್ ಗಂಜ್ ರೈಲು ನಿಲ್ದಾಣವನ್ನು ಎಲ್ಲಿ ಕಂಡು ಬರುತ್ತೆ ಮಧ್ಯ ಪ್ರದೇಶದಲ್ಲಿ ಕಂಡುಬರುತ್ತೆ ಅದಕ್ಕೆ ರಾಣಿ ಕಮಲಾಪತಿ ಅಂತ ನಾಮಕರಣವನ್ನು ಮಾಡಿದ್ದಾರೆ ಇನ್ನು ಫೈಜಾಬಾದ್ ಜಂಕ್ಷನ್ ರೈಲು ನಿಲ್ದಾಣವನ್ನು ಎಲ್ಲಿ ಕಂಡು ಬರುತ್ತೆ ಉತ್ತರ ಪ್ರದೇಶ ಅದಕ್ಕೆ ಏನು ಹೆಸರಿಟ್ಟು ಮಾಡಿದ್ದಾರೆ ಅಯೋಧ್ಯ ಕ್ಯಾಂಟ್ ಅಂತ ಮಾಡಿದ್ದಾರೆ ಇನ್ನು ಅಲಹಾಬಾದ್ ಜಂಕ್ಷನ್ ಇದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ರೈಲು ನಿಲ್ದಾಣ ಇದಕ್ಕೆ ಏನು ಮಾಡಿದ್ದಾರೆ ಪ್ರಯಾಗರಾಜ್ ಜಂಕ್ಷನ್ ಅಂತ ಮಾಡಿದ್ದಾರೆ ಇನ್ನು ಝಾನ್ಸಿ ರೈಲು ನಿಲ್ದಾಣ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಇದಕ್ಕೇನು ಮಾಡಿದರೆ ಲಕ್ಷ್ಮಿ ಬಾಯಿ ರೈಲು ನಿಲ್ದಾಣ ಅಂತ ಮಾಡಿದ್ದಾರೆ ನೋಡಿ ಇಂಥ ಒಂದು ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿರಬೇಕು ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗಿದು ನಾನು ಎಕ್ಸ್ಟ್ರಾ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಉತ್ತರ ಪ್ರದೇಶದಲ್ಲಿ ಸರಿ ಉತ್ತರ ಭಾರತದಲ್ಲಿ ಕೆಲವೊಂದು ರೈಲು ನಿಲ್ದಾಣಗಳಿಗೆ ಹೆಸರನ್ನು ಬದಲಾವಣೆ ಮಾಡಿದರೆ ಯಾವ್ಯಾವ ಬದಲಾವಣೆಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ದಿಸ್ ಸ್ಲೈಡ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನಾವು ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಕರೆನ್ಸಿ ಮತ್ತು ಹಣಕಾಸು ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆರ್ ಬಿ ಐ ಇಸ್ ದ ರೈಟ್ ಆನ್ಸರ್ ನೋಡಿರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತಂದರೆ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ರಿಪೋರ್ಟ್ ಅಂತಕ್ಕಂಥದ್ದು ಕರೆನ್ಸಿ ಆ್ಯಂಡ್ ಫೈನಾನ್ಸ್ ರಿಪೋರ್ಟ್ ಅಂತಕ್ಕಂಥದ್ದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯಲ್ಲಿ ಏನು ತಿಳಿಸಿದೆ ಅಂದರೆ ಈ ನಮ್ಮ ಒಂದು ಪ್ಯಾಂಡಮಿಕ್ ಈ ಒಂದು ಕೊರೋನಾ ವೈರಸ್ ಪ್ಯಾಂಡಮಿಕ್ ಏನಿದೆ ಈ ಒಂದು ಕೊರೋನಾ ವೈರಸ್ ಇಂದ ಇಂಡಿಯನ್ ಎಕನಾಮಿ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಮುಂದೆ ನಮ್ಮ ಯಾವ ಎಕನಾಮಿ ಯಾವ ಥರ ಮುಂದುವರಿಯಲಿದೆ ಯಾವ ಟ್ರೆಂಡಲ್ಲಿ ಮುಂದುವರಿಯಲಿದೆ ಅಂತಕ್ಕಂಥದ್ದು ಇದರಲ್ಲಿ ಹೇಳಿಕೊಡಲಾಗಿದೆ ಒಂದು ಫ್ಯಾಕ್ಟ್ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ ಈ ಕೊರೋನಾ ವೈರಸ್ದಿಂದ ಆಗಿರ್ತಕ್ಕಂಥ ಈ ಒಂದು ಇಂದ ಆಗಿರ್ತಕ್ಕಂಥ ಎಕನಾಮಿಕ್ ಗ್ರೋತ್ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಇದನ್ನು ರಿಕವರಿ ಮಾಡೋಕ್ಕೆ ಹನ್ನೆರಡು ವರ್ಷಗಳು ಬೇಕು ಅಂತಕ್ಕಂಥದ್ದು ಕೂಡ ಮಾಹಿತಿ ಈ ವರದಿಯಲ್ಲಿ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಎಕ್ಸಾಮಲ್ಲಿ ಏನು ಪ್ರಶ್ನೆ ಅಂದ್ರೆ ಕರೆನ್ಸಿ ಮತ್ತು ಹಣಕಾಸು ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದಂದ್ರೆ ಆರ್ ಬಿ ಐ ನಾನು ಆರ್ ಬಿ ಐ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಮ್ಮ ಮ್ಯಾಗ್ಝಿನ್ಗಳಲ್ಲಿ ಕೊಟ್ಟಿದ್ದೀನಿ ಆಮೇಲೆ ಎಕ್ಸ್ಪ್ಲೇನ್ಡ್ ಮಲ್ಟಿಪಲ್ ಟೈಮ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ನಾವೇನು ಕರಿತೀವಿ ಕಸ್ಟಡಿಯನ್ನು ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ ಆಮೇಲೆ ಹಣದ ಪೇಟೆಯ ನೇತಾರ ಅಂತ ಕರಿತೀವಿ ಆಮೇಲೆ ಇದಕ್ಕೆ ಇನ್ನೊಂದು ಏನು ಕರಿತೀವಿ ರೀ ಕ್ರೆಡಿಟ್ ರ್ಯಾಷನರ್ ಅಂತಲೂ ಕಡಿತೀವಿ ಸೊ ದಟ್ ಸೋ ಮೆನಿ ಟೈಮ್ಸ್ ಅದರಲ್ಲಿ ಏನಾದರೂ ಬೇರೆ ಬೇರೆ ಹೆಸರುಗಳಿದ್ದಾವೆ ಇನ್ನು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಂದು ಸ್ಥಾಪನೆ ಆಯಿತು ಹಿಲ್ಟನ್ ಹೆಂಗ್ ಸಮಿತಿ ಮುಖಾಂತರ ಸ್ಥಾಪನೆ ಆಯಿತು ಇದರ ಮೊದಲ ಕೇಂದ್ರ ಕಚೇರಿ ಕಲ್ಕತ್ತಾದಲ್ಲಿತ್ತು ಅದನ್ನು ಎಲ್ಲಿ ಮಾಡಿದ್ರು ಮುಂಬೈಗೆ ಶಿಫ್ಟ್ ಮಾಡಿದ್ರು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಆಮೇಲೆ ಇದು ಒಂದು ಪ್ರಿಂಟ್ ಮಾಡ್ತಕ್ಕಂಥ ನೋಟ್ಗಳು ಎಲ್ಲಿ ಪ್ರಿಂಟ್ ಮಾಡ್ತಾರೆ ಕರೆನ್ಸಿಗಳನ್ನು ಎಲ್ಲಿ ಪ್ರಿಂಟ್ ಮಾಡ್ತಾರೆ ಐ ಆಮ್ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಇನ್ ಡೆಪ್ತ್ ಇನ್ ಪ್ರೀವಿಯಸ್ ವಿಡಿಯೋಸ್ ವಿತ್ ಅವರ್ ನೋಟ್ಸ್ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ದೋಸ್ ಹೂ ಆರ್ ನಾಟ್ ಟೇಕನ್ ಅವರ್ ನೋಟ್ಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಟೇಕ್ ಎ ನೋಟ್ಸ್ ಆ್ಯಂಡ್ ರಿವೈಸ್ ಇಟ್ ಅರ್ಥ ಯಾರು ಹೊಸಬ್ರಿದ್ರೆ ನೀವು ಇದನ್ನು ಹಳೆ ವಿಡಿಯೋಗಳೆಲ್ಲ ನೋಡಿ ಬಿಕಾಸ್ ಇಟ್ಸ್ ಬಿಕಮ್ ಅ ವೆರಿ ಹೆಲ್ಪ್ಲೆಸ್ ನಾನು ನಿಮಗೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡುವುದು ಒಂದೇ ಆಗಬೇಕು ಓದುವುದು ಒಂದೇ ಆಗಬೇಕು ಆವಾಗ ನಿಮಗೇನಾಗುತ್ತೆ ಇಟ್ಸ್ ಬಿಕಮ್ ಎ ವೆರಿ ಹೆಲ್ಪ್ಫುಲ್ ನಿಮ್ಮ ಎಕ್ಸಾಮಲ್ಲಿ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅರ್ಥ ಆಯ್ತಾ ಎಸ್ಗ ಇದ್ರ ಬಗ್ಗೆ ಕ ಸ್ವಲ್ಪ ಡಿಸ್ಕಷನ್ ಮಾಡೋಣ ನೋಡಿರಿ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಕರೆನ್ಸಿ ಮತ್ತು ಹಣಕಾಸು ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿ ವಿಷಯ ವೆರಿ ಇಂಪಾರ್ಟೆಂಟು ಪುನರ್ಜೀವನ ಮತ್ತು ಪುನರ್ ನಿರ್ಮಾಣ ಅರ್ಥ ಆಯ್ತಾ ಪುನರ್ಜೀವನ ಮತ್ತು ಪುನರ್ ನಿರ್ಮಾಣ ಅಂತಕ್ಕಂಥದ್ದು ಪುನರ್ ನಿರ್ಮಾಣ ಆಗಬೇಕು ನೋಡ್ರಿ ಪುನರ್ಜೀವನ ಆ್ಯಂಡ್ ಪುನರ್ ನಿರ್ಮಾಣ ಅಂತಕ್ಕಂಥದ್ದು ಇದರ ಒಂದು ವಿಷಯ ಇನ್ನು ಭಾರತ ಆರ್ಥಿಕ ಬೆಳವಣಿಗೆ ಕಾರಣವಾಗುವ ಅಂಶಗಳು ಆರ್ಥಿಕ ಬೆಳವಣಿಗೆ ಆಗಿದೆ ಅಂತ ಹೇಳಿದೆ ಹಾಗಾದರೆ ಆರ್ಥಿಕ ಬೆಳವಣಿಗೆ ನಮ್ಮ ಒಂದು ಚೇತರಿಸಿಕೊಳ್ಳಲು ಕಾರಣಗಳು ಸರ್ಕಾರದ ಆ ಬಂಡವಾಳ ಸರ್ಕಾರದ ಬಂಡವಾಳ ವೆಚ್ಚದ ಮೇಲೆ ನಿರಂತರ ಒತ್ತಡ ಹೇರೋದು ಇನ್ನು ಡಿಜಿಟಲೀಕರಣ ಮಾಡೋದು ಇ ಕಾಮರ್ಸ್ ಆಗಿರ್ಬೋದು ಸ್ಟಾರ್ಟಪ್ಗಳು ಇಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು ನವೀಕರಿಸಬಹುದಾದ ಮತ್ತು ಪೂರೈಕೆ ಸರಪಳಿ ಈ ಮುಂತಾದ ಒಂದು ವಿಷಯಗಳಲ್ಲಿ ಭಾರತ ಒಂದು ಸ್ಟೆಪ್ಸ್ಗಳನ್ನು ತೊಗೊಂಡ್ರಿಂದಾಗಿ ನಮ್ಮ ಆರ್ಥಿಕ ಒಂದು ರಿಕವರಿ ಆಗಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದೆ ಅರ್ಥ ಆಯ್ತಾ ಒಟ್ಟಾರೆಯಾಗ ನಮಗೆ ಗೊತ್ತಿರಬೇಕು ಆರ್ ಬಿ ಐ ಬಗ್ಗೆ ಗೊತ್ತಿರಬೇಕು ಆಮೇಲೆ ಈ ರಿಪೋರ್ಟನ್ನು ಯಾರು ಬಿಡುಗಡೆ ಮಾಡ್ತಾರೋ ಗೊತ್ತಿರಬೇಕು ಇದರ ವಿಷಯ ಏನಂತ ಗೊತ್ತಿರಬೇಕು ಅರ್ಥ ಆಯ್ತಾ ಎಸ್ಸಿಗೆ ನಾವು ನೆಕ್ಸ್ಟ್ ನೋಡೋಣ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇದು ಭಾಳ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿರಿ ಇದನ್ನು ಕೂಡ ಹಾಗಾದರೆ ಯಾಕೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಸಾಧನಗಳನ್ನು ಆಚರಿಸಲು ಮೇ ಒಂದು ಎರಡು ಸಾವಿರದ ಇಪ್ಪತ್ತೊಂದನ್ನು ಉಜ್ವಲ ದಿವಸವೆಂದು ಆಚರಿಸಲು ನಿರ್ಧರಿಸಿದೆ ನೋಡಿದ್ರು ಕೂಡ ಭಾಳ ಇಂಪಾರ್ಟೆಂಟ್ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಏನು ಮಾಡಿದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಸಾಧನೆಗಳನ್ನು ಏನೇನು ಮಾಡಿದೆ ಅಂತಕ್ಕಂಥದ್ದು ಜನರಿಗೆ ಮುಂದೆ ಅವೇರ್ನೆಸ್ಸನ್ನು ಕೊಡೋಕೋಸ್ಕರ ಮೇ ಒಂದನ್ನು ಉಜ್ವಲ ದಿವಸನಾಗಿ ಆಚರಣೆ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾದರೆ ಮೇ ಒಂದರಂದೇ ಯಾಕೆ ಅಂತಕ್ಕಂಥ ಪ್ರಶ್ನೆ ಯಾಕಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಗೆ ಬಂದದ್ದು ಮೇ ಒಂದು ಎರಡು ಸಾವಿರದ ಹದಿನಾರು ಹಾಗಾದರೆ ಇದು ಜಾರಿಗೆ ಬಂದಿದೆ ಅಂದರೆ ದೆರ್ ಈಸ್ ಎ ಒನ್ ರೀಸನ್ನ ಅದಕ್ಕೆ ಒಂದು ಉದ್ದೇಶ ಇರಬೇಕಲ್ವಾ ಹಾಗಾದರೆ ಅದರ ಉದ್ದೇಶ ಏನಂದರೆ ಬಡತನ ರೇಖೆಗಿಂತ ಕೆಳಗಿರುವ ಮನೆಗಳಿಗೆ ಉಚಿತ ಎಲ್ ಪಿ ಜಿ ಎಲ್ ಪಿ ಜಿ ಸಂಪರ್ಕವನ್ನು ಒದಗಿಸುವುದು ಇದರ ಒಂದು ಪ್ರಮುಖ ಉದ್ದೇಶ ಇದು ಪ್ರಾರಂಭಿಸಿದ ಸ್ಥಳ ಯಾವುದಂದರೆ ಉತ್ತರ ಪ್ರದೇಶದ ಬಲಿಯಾ ಅಂತಕ್ಕಂಥ ಒಂದು ಪ್ಲೇಸ್ನಿಂದಾಗಿ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಜಾರಿಗೊಳಿಸಲಾಯಿತು ಎಷ್ಟರಲ್ಲಿ ಎರಡು ಸಾವಿರದ ಹದಿನಾರು ಮೇ ಒಂದು ಉದ್ದೇಶ ಬಡತನ ರೇಖೆಗಿಂತ ಅರ್ಥೈತ ಬಿಲೋ ಪವರ್ಟಿ ಲೈನ್ ಬಿ ಪಿ ಎಲ್ ಅರ್ಥ ಆಯ್ತಾ ಬಿ ಪಿ ಎಲ್ ಯಾರು ಹೊಂದಿರ್ತಾರೆ ಅಂಥ ಮನೆಗಳಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ ಪಿ ಜಿ ಸಂಪರ್ಕವನ್ನು ಕೊಡೋದು ಇದರ ಪ್ರಮುಖ ಉದ್ದೇಶ ಎಸ್ ಯಾ ಈಗ ನಾವೇನು ಮಾಡೋಣ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡ್ರಿ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಇತ್ತೀಚೆಗೆ ಏಷ್ಯಾ ಏಷ್ಯನ್ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಪಿ ಯು ಸಿಂಧು ಅವರು ಯಾವ ಪದಕ ಗೆದ್ದಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಕಂಚಿನ ಪದಕ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ನ್ಯೂಸ್ ಪೇಪರಲ್ಲೇ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಸಿಂಧೂಗೆ ಕಂಚಿನ ಪದಕ ಏಷ್ಯಾ ಬ್ಯಾಡ್ಮಿಂಟನ್ ಜಪಾನಿನ ಅಖಾನೆ ಎದುರು ಸೋಲು ಅಂತಕ್ಕಂಥದ್ದು ಜಪಾನಿನ ಒಬ್ಬ ಮಹಿಳೆ ಯಾರಾದ್ರೂ ಅಖಾನೆ ಅಂತಕ್ಕಂಥವ್ರು ಅವರ ವಿರುದ್ಧವಾಗಿ ಪಿ ಯು ಸಿಂಧು ಅವರು ಏಷ್ಯಾ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಹೊರಗುಳಿದ್ದಾರೆ ಸೆಮಿಫೈನಲ್ದಲ್ಲಿ ಸೋತಿದ್ದಾರೆ ಬಟ್ ಎನಿ ಹೌ ಎಲ್ಲರಿಗೆ ಒಂದು ಖುಷಿಯಾಗಿರ್ತಕ್ಕಂಥ ವಿಷಯ ಏನಂದರೆ ಕಂಚಿನ ಪದಕ ಆದರೂ ಗೆದ್ದಿದ್ದಾರೆ ಅಲ್ವಾ ಕಂಚಿನ ಪದಕ ಗೆದ್ದಿದ್ದಾರೆ ಇನ್ನು ಇದ್ರ ಬಗ್ಗೆ ನಾವು ನೋಡ್ತಾ ಬಂದಾಗ ನೋಡಿ ಮನಿಲಾದಲ್ಲಿ ನಡೆದ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿಯು ಸಿಂಧು ಅವರು ಕಂಚನ ಪದಕವನ್ನು ಗೆದ್ದಿದ್ದಾರೆ ಆ ಎಷ್ಟು ಗೊತ್ತಿರಬೇಕು ಬಿಕಾಸ್ ಇವರು ಒಂದು ಏನು ಈ ಒಲಿಂಪಿಕ್ಸ್ ಗೇಮ್ಸ್ಗಳದಲ್ಲ ಆ ಸಂದರ್ಭದಲ್ಲಿ ಇವ್ರ ಬಗ್ಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಕ್ಸಿಂಗ್ ನಾವು ನೆಕ್ಸ್ಟ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅನುಭವ ಮಂಟಪದ ಸ್ಥಾಪಕ ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಬಸವಣ್ಣ ಇಸ್ ದ ರೈಟ್ ಆನ್ಸರ್ ನೋಡಿರಿ ಸುಮಾರು ಬಾರಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ಗಳಲ್ಲಿ ಅರ್ಥ ಅನುಭವ ಮಂಟಪದ ಸ್ಥಾಪಕ ಯಾರು ಅಂತ ಬಸವಣ್ಣನವರು ಅನುಭವದ ಮಂಟಪದ ಸ್ಥಾಪಕರಾಗಿದ್ದಾರೆ ಆದರೆ ನಾನು ಯಾಕೆ ಪ್ರಶ್ನೆಯನ್ನು ಕೇಳಿದೆ ಅಂದರೆ ಇವತ್ತು ದೇಶಾದ್ಯಾದ್ಯಂತ ನಾವೇನು ಮಾಡ್ತೀವಿ ಬಸವ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸರ್ ಆದ್ದರಿಂದ ಇದ್ರ ಮೇಲೆ ಪ್ರಶ್ನೆ ನಾನು ಕೇಳಿದ್ದೆ ಇವರ ಕುರಿತು ನಾವು ಸ್ವಲ್ಪ ಮಾಹಿತಿಯನ್ನು ಪಡಿತಾ ಹೋಗೋಣ ನೋಡಿ ಬಸವಣ್ಣನವರ ಅಂಕಿತನಾಮ ಯಾವುದಂದರೆ ಕೂಡಲ ಸಂಗಮ ದೇವ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇನ್ನು ಇವರು ಪ್ರತಿಪಾದಿಸತಕ್ಕಂಥ ಸಿದ್ಧಾಂತ ಯಾವುದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಇನ್ನು ಇವರ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇನ್ನು ಇವರ ಜನ್ಮಸ್ಥಳ ಬಸವಣ್ಣ ಬಾಗೇವಾಡಿ ವಿಜಯಪುರ ಜಿಲ್ಲೆ ಇನ್ನು ಇವರು ಬಸವಣ್ಣನವರನ್ನು ಸರ್ ಅರ್ಥರ್ ಮೈಲಾರ್ ಅವರು ಕರ್ನಾಟಕದ ಮಾರ್ಟಿನ್ ಲೂತರ್ ಎಂದು ಕರೆದಿದ್ದಾರೆ ವೆರಿ ಇಂಪಾರ್ಟೆಂಟ್ ನೋಡಿರಿ ಕರ್ನಾಟಕದ ಮಾರ್ಟಿನ್ ಲೂತರ್ ಯಾರಂದರೆ ಬಸವಣ್ಣನವರು ಯಾರು ಕರೆದಿದ್ದಾರೆ ಅಂತ ಕೇಳಿದಾಗ ಅರ್ಥರ ಮೈಲಾರ್ ಅಂತಕ್ಕಂಥವ್ರು ನೋಡಿ ಇದು ಬಹಳ ಇಂಪಾರ್ಟೆಂಟು ಎಕ್ಸಾಮಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ ಇನ್ನು ಇವರು ಹನ್ನೆರಡನೇ ಶತಮಾನದ ಒಬ್ಬ ಸಮಾಜ ಸುಧಾಕರಾಗಿದ್ದರು ಇವರು ಕಲಚೂರಿನ ಅರಸು ಯಾರಾದರೆ ಬಿಜ್ಜಳನ ಆಸ್ಥಾನದಲ್ಲಿದ್ದರು ಅದಲ್ಲದೆ ಪುರುಷ ಮತ್ತು ಮಹಿಳೆ ಎಂಬ ತಾರತಮ್ಯವಿಲ್ಲದೆ ಚರ್ಚಿಸಲು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದವರು ಆ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರಾದರೆ ಅಲ್ಲಮ್ಮ ಪ್ರಭು ಇದನ್ನು ಕೂಡ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇವೆಲ್ಲ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲೇ ಇರಬೇಕು ಬಿಕಾಸ್ ನಿಮಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ವಿ ಆರ್ ಕವರಿಂಗ್ ದ ಜಿ ಕೆ ವಿತ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸು ಕವರ್ ಆಗಬೇಕು ನಿಮಗೆ ಜಿ ಕೆನೂ ಕೂಡ ಕವರ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಕಳೆದ ನಿಮಗೆ ನೂರ ನಲವತ್ತೈದು ಒಂದು ಏನು ಪಿ ಎಸ್ ಐ ಎಕ್ಸಾಮ್ ಆಯಿತು ಮತ್ತು ಪಿ ಸಿ ಎಕ್ಸಾಮ್ ಆಯಿತು ಗ್ರೂಪ್ ಸಿ ಎಕ್ಸಾಮ್ ಆಯಿತು ಇನ್ನು ತದನಂತರದಲ್ಲಿ ಎಸ್ ಡಿ ಏನು ಎಕ್ಸಾಮ್ ಆಯಿತು ನಾನು ಎಲ್ಲ ವಿಡಿಯೋದಲ್ಲಿ ಎಕ್ಸಾಮ್ ಆದಮೇಲೆ ಹೇಳಿದ್ದೀನಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದು ಯಾವ ಥರ ಪ್ರಶ್ನೆಗಳು ಕೇಳಿದ್ರು ಯಾವ ಥರ ಇಂಡೈರೆಕ್ಟ್ ಪ್ರಶ್ನೆಗಳು ಬಂದಿದ್ದಾವೆ ಯಾವ ಥರ ಡೈರೆಕ್ಟ್ ನಮ್ಮ ಅನಾಲೈಸಿಸಿಂದ ಬಂದಿದೆ ಅಂತಕ್ಕಂಥದ್ದು ವಿ ಆರ್ ಪ್ರೊವೈಡಿಂಗ್ ದ ಬೆಸ್ಟ್ ಕ್ವಾಲಿಟೀಸ್ ಟು ಯು ಸೊ ದ್ಯಾಟ್ ನಿಮ್ಮಿಂದ ನಾವು ಬಯಸೋದಷ್ಟೇ ನಿಮ್ಗೆ ವಿಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಇನ್ನು ಸುಮಾರು ಜನ ಕೇಳ್ತಾ ಇದ್ದರೆ ಸರ್ ನೋಟ್ಸನ್ನು ಯಾವ ಥರ ತೊಗೊಳೋದು ಅಂತ ನಾನು ಮಲ್ಟಿಪಲ್ ಟೈಮ್ಸ್ ನಿಮಗೆ ಹೇಳಿದ್ದೀನಿ ಆದರೂ ಕೂಡ ಯೂಟ್ಯೂಬ್ ಬಂದ ಮೇಲೆ ಹೊಸಬರು ಬರ್ತಾನೆ ಇರ್ತಾರೆ ನೋಡಿ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದು ಅದು ಎಷ್ಟಾಗುತ್ತೆಂದರೆ ನಿಮಗೆ ಹದಿನೈದು ದಿವಸಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಸರ್ ಅದು ನೀವು ಏನಾದರೂ ನಮ್ಮ ಕಡೆಯಿಂದ ಜನವರಿಂದ ಬೇಕಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಎಪ್ರಿಲ್ವರೆಗೆ ಬೇಕಂದರೆ ನಿಮಗೆ ಎಷ್ಟಾಗುತ್ತಂದರೆ ಅದು ನೂರ ನಲವತ್ತು ರೂಪಾಯಿ ಆಗುತ್ತೆ ಒನ್ ಫೋರ್ಟಿ ರುಪೀಸ್ ಆಗುತ್ತೆ ಅಥವಾ ಏನಾದರೂ ಡಿಸೆಂಬರಿಂದ ಬೇಕೆಂದರೆ ಡಿಸೆಂಬರಿಂದ ಏಪ್ರಿಲ್ವರೆಗೆ ಬೇಕೆಂದರೆ ಅದು ನಿಮಗೆ ಎಷ್ಟಾಗುತ್ತೆ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಇಪ್ ಸಪೋಸ್ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸ್ ನೋಟ್ಸು ವಿತ್ ಥೌಸಂಡ್ ಎಮ್ ಸಿ ಕ್ಯೂಸ್ ನೋಡಿರಿ ಸಾವಿರ ಎಮ್ ಸಿ ಕ್ಯೂಸ್ಗಳಿದ್ದಾವೆ ಎಲ್ಲ ಬೇಕಂದರೆ ನಿಮಗೆ ಎಷ್ಟಾಗುತ್ತೆ ಅಂದರೆ ಅದು ನಿಮಗೆ ಮುನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೊ ದಟ್ ಅದನ್ನು ಪೇ ಮಾಡಿಬಿಟ್ಟು ಎಲ್ಲನೂ ನೀವು ಪಡೆದುಕೊಳ್ಳಬಹುದು ಈ ನಂಬರಿಗೆ ನೀವು ಪೇ ಮಾಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸ್ಬೇಕು ಎಷ್ಟು ನಾವು ನೆಕ್ಸ್ಟ್ ನೋಡೋಣ ನೋಡಿರಿ ನೆಕ್ಸ್ಟ್ ಏನಿದೆ ಅಂದರೆ ಲೈನರ್ಸ್ ಇದ್ದಾವೆ ಇದರಲ್ಲಿ ಮೊದಲನೇ ಪ್ರಶ್ನೆ ಅಂತ ಕೇಳಿದಾರೆ ನೋಡಿರಿ ಮುಖ್ಯಮಂತ್ರಿ ಮಿಥಾನ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಂದರೆ ಛತ್ತೀಸ್ಗಢ ಇಸ್ ದ ರೈಟ್ ಆನ್ಸರ್ ವಿಶ್ವ ಟಿವಿನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಮೇ ಎರಡರಂದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಮಹಿಳೆಯರ ಸಿಂಗರ್ಸ್ನಲ್ಲಿ ಕಂಚಿನ ಪದಕ ಗೆದ್ದವರು ಯಾರಂದರೆ ಪಿ ಯು ಸಿಂಧು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಪ್ರಶ್ನೆ ಎಂದು ಕೇಳಿದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ ಟ್ಯಾಕ್ಸ್ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರಂದರೆ ಸಂಗೀತ್ ಸಿಂಗ್ ಅಂತಕ್ಕಂಥವರು ಇವರು ನೇಮಕರಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ಸೊ ದ್ಯಾಟ್ ಇವತ್ತಿಗೆ ವಿಡಿಯೋನ ಮುಗಿಸೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್